ಮತ್ತೆ ಗರ್ಜಿಸಿದೆ ಜೆಸಿಬಿ. ಎರಡೇ ಅಡಿ ಜಾಗ ಒತ್ತುವರಿ. ಈಗ ಫ್ಲಾಟ್ ನಿವಾಸಿಗಳಿಗೆ ಆತಂಕ. ನೋಟಿಸ್ ನೀಡಿದ 48 ಗಂಟೆಯೊಳಗೆ ಬಾಲ್ಕನಿ ಜಾಗವನ್ನ ತೆರವು ಮಾಡಲಾಗಿದೆ. ಮತ್ತೆ ಜೆಸಿಬಿ ಸದ್ದು ಮಾಡ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ. ಎರಡೇ ಅಡಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಫ್ಲಾಟ್ ನಿವಾಸಿಗಳಿಗೆ ಆತಂಕ ಆಯಿತು. ನೋಟಿಸ್ ನೀಡಿದ 48 ಗಂಟೆ ಒಳಗಾಗಿ ಬಾಲ್ಕನಿ ಜಾಗವನ್ನೇ ತೆರವು ಮಾಡಲಾಗಿದೆ. ಸಮಯಾವಕಾಶ ನೀಡದೇ ಇರೋದಕ್ಕೆ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಎರಹಂಕದ ಕೊಡಿಗೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಆಗಿರೋದು. ರಾಜೀವ್ ಗಾಂಧಿ ನಗರದ ಆರ್ಆರ್ ಲಿವಿಂಗ್ಸ್ಟನ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನಲ್ಲಿರುವಂತಹ 15 ಕುಟುಂಬಗಳಿಗೆ ಈಗ ಆತಂಕ. ಸರ್ಕಾರಿ ಜಮೀನಿನಲ್ಲಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿಲ್ಲ, ಕಾಲಾವಕಾಶ ನೀಡದೆ ತೆರವು ಮಾಡ್ತಾ ಇದ್ದಾರೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈಗ ನಿವಾಸಿಗಳು. ಅಧಿಕಾರಿಗಳು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ನಿಂದಾಗಿ ಇವತ್ತು ಏನು ಅಪಾರ್ಟ್ಮೆಂಟ್ ಕಟ್ಟಿರುವಂತ ಕೇವಲ 2.5 ಅಡಿಗಳು ಒತ್ತುವರಿ ಆಗಿದೆ ಅನ್ನುವಂತ ಒಂದು ಬಾಲ್ಕನಿಯನ್ನ ಸುಮಾರು 4-5 ಫ್ಲೋರ್ ಕಟ್ಟಿರುವಂತ ಒಂದು ಅಪಾರ್ಟ್ಮೆಂಟ್ ನ ಬಾಲ್ಕನಿಗಳನ್ನು ಒಡೆಯುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಆದರೆ ತಳಪಾಯ ಏನು ಅಪಾರ್ಟ್ಮೆಂಟ್ ಕಟ್ಟುವಂತ ಸಂದರ್ಭದಲ್ಲಿ ತಳಪಾಯ ಏನು ಹಾಕಿದರೆ ಅದು ಕರೆಕ್ಟ್ ಆಗಿದೆ, ಅದು ಒತ್ತುವರಿ ಆಗಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ದಾಖಲೆಗಳಲ್ಲಿ ಕೂಡ ದೃಢಪಟ್ಟಿರುವಂಥದ್ದು. ಇದಾಗಿ ಕೂಡ ಬಾಲ್ಕನಿಯಲ್ಲಿ ಏನು ಬಾಲ್ಕನಿ ಸ್ಟೆರೇಸ್ ಸುಮಾರು 2.5 ಅಡಿಗಳಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಮೊದಲ ಸರ್ವೆ ರಿಪೋರ್ಟ್ನಲ್ಲಿ ಬಾಲ್ಕನಿ ಕೂಡ ಒತ್ತುವರಿ ಆಗಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಎರಡನೇ ರಿಪೋರ್ಟ್ನಲ್ಲಿ 2.5 ಅಡಿಗಳಷ್ಟು ಬಾಲ್ಕನಿಯನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ರೀಸನನ್ನು ನೀಡಿ ಕಳೆದ 15 ತಿಂಗಳ ಹಿಂದೆ ಇವರಿಗೆ ನೋಟಿಸನ್ನು ಕೊಟ್ಟು ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೂ ಕೂಡ ಸಮಯಾವಕಾಶ ಕೊಡದೆ BBMP ಅಧಿಕಾರಿಗಳು ಮತ್ತು ಯಲಹಂಕ ಉತ್ತರ ತಾಲೂಕಿನ ತಹಶೀಲ್ದಾರ್ ಅವರು ಇಲ್ಲಿ ಕಳೆದ 26ನೇ ತಾರೀಕು ಈ ಒಂದು ಸ್ಥಳಕ್ಕೆ ಕಳಿಸಿ ಇದನ್ನು ಡೆಮೊಲಿಷನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿ ಈ ಒಂದು ಫೌಂಡೇಶನ್ ಏನಿದೆ ಇಲ್ಲಿವರೆಗೂ ಇವರ ಜಾಗ ಇದೆ. ಆದರೆ ಈ ಒಂದು ಜಾಗ ಕರೆಕ್ಟಾಗಿ ಇದೆ, ಆದರೆ ಒಂದು ಇಂಚುನು ಕೂಡ ಒತ್ತುವರಿ ಆಗಿಲ್ಲ ಈ ಒಂದು ತಳಪಾಯ. ಆದರೆ ಒತ್ತುವರಿ ಆಗಿರುವಂಥದ್ದು ಇದು ಮೇಲೆ ಏನು ಬಾಲ್ಕನಿ ಕಾಣಿಸ್ತಾ ಇದೆ, ಅದು 2.5 ಅಡಿಗಳಷ್ಟು ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಮೊದಲೇ ಸರ್ವೆ ರಿಪೋರ್ಟ್ನಲ್ಲಿ ಈ ಒಂದು ಒತ್ತುವರಿ ಆಗಿರೋ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಕೋರ್ಟ್ಗೆ ಸಬ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಎರಡನೇ ರಿಪೋರ್ಟು ಏನು ಸರ್ವೆ ಮಾಡಿದ್ರು ಆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಏನು ಎನ್ಕ್ರೋಚ್ಮೆಂಟ್ ಆಗಿರುವಂಥ ಜಾಗವನ್ನು ನೀವು ಆದಷ್ಟು ಬೇಗ ತೆರವುಗೊಳಿಸಿ ಅನ್ನುವಂಥ ಸೂಚನೆ ಮೇರೆಗೆ ಅಧಿಕಾರಿಗಳು ಬಂದು ಇದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಈ ಒಂದು RR ಲಿವಿಂಗ್ಸ್ಟೋನ್ ಅಪಾರ್ಟ್ಮೆಂಟ್ ಕೊಡಿಗೆಹಳ್ಳಿಯಲ್ಲಿ ಇರತಕ್ಕಂಥ ಸುಮಾರು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈ ಪೋರ್ಷನ್ ಕಡೆ ಸುಮಾರು 15 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ರೀತಿ ಬೇಜಾರಾಗಿರುವಂಥದ್ದು ಅಂದರೆ ಇದನ್ನು ಬಿಲ್ಡರ್ ತೆಗೆದುಕೊಂಡುವಂಥ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಲೀಗಲನ್ನು ಚೆಕ್ ಮಾಡಿ ಲಾಯರನ್ನು ಚೆಕ್ ಅವರು ಹೇಳಿದ ನಂತರವೇ ಇದನ್ನು ಖರೀದಿ ಮಾಡಿರುವಂಥದ್ದು. ಆದರೆ ಈಗ ಏಕಾಏಕಿ ಬಂದು ಈ ರೀತಿ ಬಾಲ್ಕನಿಗಳನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು ಸರಿಯಲ್ಲ. ಆದರೆ ನಮಗೆ ಕಾಲಾವಕಾಶವನ್ನು ಕೊಡಬೇಕು, ಆದರೆ ಸಮಯಾವಕಾಶ ಕೊಡದೆ ಈ ರೀತಿ ಏಕಾಏಕಿ ಬಂದು ಇದನ್ನು ತೆರವುಗೊಳಿಸ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಒಂದು ಅಳಲನ್ನು ತೊಡ್ಕೊಂತಾ ಇರುವಂಥದ್ದು ಇಲ್ಲಿನ ನಿವಾಸಿಗಳು. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಅಧಿಕಾರಿಗಳು ಮಾಡಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.